ಮಹತ್ವದ ಕೇಂದ್ರ ಸಂಪುಟ ಸಮಿತಿಗೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ. ಸಂಪುಟದ ಆರ್ಥಿಕ ಹೂಡಿಕೆ ಸಮಿತಿಯಲ್ಲಿ ಸಚಿವರಿಗೆ ಮಣಿಗೆ. ತಿಂಗಳಿಂದಷ್ಟೇ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭದ್ರತೆ, ಆರ್ಥಿಕತೆ, ರಾಜಕೀಯ ವ್ಯವಹಾರ ಮತ್ತು ಸಂಸದೀಯ ವ್ಯವಹಾರಗಳ ಕುರಿತು ನಿರ್ಧಾರ ಕೈಗೊಳ್ಳಲಿರುವ ಅನುತ್ಯಮದ ಸಂಪುಟ ಸಮಿತಿಯನ್ನು ರಚಿಸಿದ್ದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷರಾಗಿರುವ ಆರ್ಥಿಕ ವ್ಯವಹಾರ ಸಂಪುಟ ಸಮಿತಿಯಲ್ಲಿ ಕರ್ನಾಟಕ ಜೆಡಿಎಸ್ ಅಧ್ಯಕ್ಷ ಹಾಗೂ ಕೇಂದ್ರ ಉಕ್ಕು ಮತ್ತು ಭಾರಿ ಸಚಿವ ಕೈಗಾರಿಕಾ ಸಚಿವ ಎಸ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ಥಾನ ನೀಡಲಾಗಿದೆ. ಇನ್ನು ಬಂಡವಾಳ ಮತ್ತು ಅಭಿವೃದ್ಧಿ ಕುರಿತು ಸಮಿತಿಯಲ್ಲಿ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಥಾನ ಪಡೆದಿದ್ದಾರೆ. ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡುವ. ಇಡೀ ಮಣ್ಣಿಗಾಗಿ ಒಣ್ಣಿ ಮಣ್ಣು ಪಾಲಾದರು. ಒಂದು ಇಡೀ ಮಣ್ಣಿನ ಆಸೆ, ನೂರಾರು ಮಂದಿ ಆಸೆ ಕನಸುಗಳನ್ನು ಮಣ್ಣು ಪಾಲು ಮಾಡಿದ ಸ್ಥಳಕ್ಕೆ ಪ್ರತಿನಿಧಿಗಳು ಭೇಟಿ ನೀಡಿದಾಗ ಕಣ್ಣಿಗೆ ಬಿದ್ದದು ಕೇವಲ ದುರಂತ ಕಥೆ. ಮನವಿಜ್ಞಾನದ ಓಡಿಕೊಂಡು ಮನುಷ್ಯನ ಮನಸ್ಸಿಗೆ ಮಾತಿನ ಮೂಲಕ ಉಲ್ಲಾಸ ಕೊಡುವ ಕೆಲಸವನ್ನು ದಶಕದಿಂದ ಮಾಡುತ್ತಿದ್ದೆ ಈ ಭೋಲೆ ಬಾಬಾ ಅಲಿಯಸ್ ನಾರಾಯಣ ಸಹಕಾರ ಹರಿ ಅವರು. ಘೋರ ದುರಂತದ ಬಳಿಕ ಕಂಬಿ ಬೆಳೆಸುವ ನೀತಿಗೆ ಬಂದು ನಿಲ್ಲುವಂತಾಗಿದೆ. ಕಾನ್ಪುರ ಅಲಿಗಢ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಅತಾಯಸ್ ಜಿಲ್ಲೆಯ ಫುಲಾರ ಇಲ್ಲ ಬಳೆ ಭೋಲೆ ಬಾಬಾನ ಕಾರ್ಯಕ್ರಮ ಮಂಗಳವಾರ ಆಯೋಜಿಸಲಾಗಿತ್ತು. ಆಯೋಜಕರು 80,000 ಮಂದಿಯನ್ನು 10 ಎಕರೆ ಪ್ರದೇಶದಲ್ಲಿ ಸೇರಿಸಲು ಅನುಮತಿ ಪಡೆದರು. ಆದರೆ ಅಲ್ಲಿ 1.5 ಲಕ್ಷ ದಾಟಿತು. ಇಷ್ಟು ಮಂದಿಗೆ ಸತ್ಪ್ರಯೋಗ ಮಾಡುವಾಗ ಜಾಗದಲ್ಲಿ ವ್ಯವಸ್ಥೆ ಆಗಿಲ್ಲ. ಇಷ್ಟೊಂದು ಸತ್ತಾಗ ಯಾವುದೇ ಅಪಾಸಗಳಿಲ್ಲದೆ ಮುಗಿಲುದು ಬಾಬಾ ಅವರ ಕಾರು ಹತ್ತಿರ ಅಷ್ಟೇ ಹೆದ್ದಾರಿಗೆ ಬರುತ್ತಿದ್ದಾಗ ನಡೆಯಬಾರದು ದುರಂತವೊಂದು ನಡೆದು ಹೋಯಿತು. ಪ್ರವಚನ ಮುಗಿಸಿದ ಬಳಿಕ ಬಾಬಾ ಕಾರು GT ರಸ್ತೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ತಿರುಗಿತು. ಆ ಹೊತ್ತಿನಲ್ಲಿ ಬಾಬಾ ಕೃಪೆ ನಮ್ಮಲ್ಲಿರಬೇಕೆಂದು ರಾಷ್ಟ್ರೀಯ ಒಂದು ಕಡೆ ಸೇರಿದ್ದ ಭಕ್ತಗಣ ಕಾರಿನ ಕಡೆ ಓಡಿತು. ಇದರಿಂದ ನೂಕು ನುಗ್ಗಲಾಯಿತು. ಪರಿಣಾಮ ಕಾಲು ಶುರುವಾಯಿತು. ಬಾಬಾ ಪಾದದ ಧೂಳಿಗಾಗಿ ಜನರ ಮೇಲೆ ಒಬ್ಬಿಬ್ಬರು ಬಿದ್ದರು. ತಕ್ಷಣ ಬಾಬಾ ಇದ್ದ ಕಾರು ವೇಗ ಕಡಿಮೆಯಾಗಿ ಬ್ರೇಕ್ ಹಾಕಿತ್ತು. ಬಾಬಾ ಸ್ವಂತ ರಕ್ಷಾ ಭಟ್ಟರು ಕಾರಿನ ಹತ್ತಿರ ಬರುತ್ತಿದ್ದ ಭಕ್ತರನ್ನು ತಳ್ಳಿಕೊಂಡು ಕಾರಿಗೆ ಜಾಗ ಮಾಡಿಕೊಂಡು ಹೋಗಿ ಮುಂದೆ ಸಾಗಿದರು. ಈ ವೇಳೆ ಭಕ್ತರು ಒಬ್ಬರ ಮೇಲೆ ಮತ್ತೊಬ್ಬರು ಬಿದ್ದು ಭಾರಿ ದುರಂತರವೇ ನಡೆದು ಹೋಯಿತು. ಕಾಲುಡಿತರಿಂದ ಬಚಾವರಗಳು ವೇದಿಕೆಯ ಎದುರಿಗಿನ ಜಮೀನು ನುಗ್ಗಲು ಯತ್ನಿಸಿದವರೆಲ್ಲ ಹಲವರು ಸಣ್ಣ ಕಾಲಿಗೆ ಜಾರಿ ಬಿದ್ದಿದ್ದರು. ಕೆಲವರು ಬಿದ್ದರನ್ನು ಲೆಕ್ಕಿಸದೆ ಅವರು ತುಳಿದುಕೊಂಡು ಜನಸಮೂಹ ನುಂಗಿದ ಪರಿಣಾಮ 121 ಸಾವಿರ ಸಂಭವಿಸುತ್ತಾರೆ ಎಂದು ಪ್ರತ್ಯಕ್ಷದಲ್ಲಿ ಸ್ಥಳೀಯ ನಿವಾಸಿ ಸೋನಲ್ ಈ ಸ್ಥಳಕ್ಕೆ ಭೇಟಿ ನೀಡಿದ ಜೊತೆ ಮಾತನಾಡಿದ ಸೋನಲ್ ನೂಕು ನುಗ್ಗಲಿನಿಂದ ತಪ್ಪಿಸಿಕೊಳ್ಳಲು ಭಾರಿ ಸಂಖ್ಯೆಯಲ್ಲಿ ಸೇರಿದ್ದ ಪುರುಷರು ಓಡಿದರು, ಬಿದ್ದರು, ಬಚಾವಾದರು. ಆದರೆ ಮಹಿಳೆಯರು, ವೃದ್ಧರು, ಮಕ್ಕಳಿಗೆ ತಪ್ಪಿಸಿಕೊಳ್ಳಲು ಆಗಲೇ ಇಲ್ಲ. ಸಿಕ್ಕಿದ್ದವರ ಕಾಲ್ನಡಿಗೆ ಸಿಲುಕಿ ನುಜ್ಜು ನುಜ್ಜಾಗಿ ಉಸಿರುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿ. ಹೈಕಮಾಂಡ್ ಮೀಸಲು ನೌಕರರ ಬೇರೆಡೆ ವರ್ಗಾಯಿಸಬಹುದು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸ್ಥಳೀಯ ಮೀಸಲಾತಿ ಅಡಿ ನೇಮಕಗೊಂಡ ಸರ್ಕಾರಿ ನೌಕರರನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೈಕಮ್ ಪ್ರದೇಶದಿಂದ ಹೊರಭಾಗಕ್ಕೆ ವರ್ಗಾಯಿಸಲು ಸೇವೆಗೆ ನಿಯೋಜಿಸಲಾಗುವುದು. ನಿರ್ಬಂಧ ವಿರೋಧಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಹೈಕೋರ್ಟ್ ಪ್ರದೇಶ ಮೀಸಲಾತಿ ಅಡಿಯಲ್ಲಿ ನೇಮಕವಾಗಿದ್ದ ಸಬ್ ರಿಜಿಸ್ಟ್ರಾರ್ ಎನ್ ಶ್ರೀಕಾಂತ್ ಎಂಬುವರನ್ನು ಹೊರ ಪ್ರದೇಶ ವರ್ಗಾವಣೆಗೆ ಮಾಡಿದ್ದ ಸರ್ಕಾರ ಕ್ರಮ ಪುರಸ್ಕರಿಸಿದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಆದೇಶ ಪ್ರಶ್ನಿಸಿ ಮತ್ತೊಂದು ಸಬ್ ರಿಜಿಸ್ಟ್ರಾರ್ ಎಸ್ ನಂದೀಶ್ ಎಂಬುವರು ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಶಿವಾನಂದ ಅವರ ನೇತೃತ್ವದಲ್ಲಿ ವಿಭಾಗೀಯ ಪೀಠ ಒಂದು ವೃದ್ಧದಿಂದ ಮತ್ತೊಂದು ವೃದ್ಧಕ್ಕೆ ಅರ್ಹ ಅಥವಾ ಸೂಕ್ತ ಸರ್ಕಾರಿ ಸರ್ಕಾರ ಲಭ್ಯವಿದ್ದ ಸಂದರ್ಭದಲ್ಲಿ ಹೈಕಮ ಮೀಸಲಲ್ಲಿ ನೇಮಕವಾದವರನ್ನು ಹೊರ ಪ್ರದೇಶಕ್ಕೆ ವರ್ಗಾವಣೆ ಮಾಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಕರ್ನಾಟಕ ಪ್ರದೇಶಕ್ಕೆ ಸೇವಾಖಾತೆ ಆದೇಶ 2013ರಲ್ಲಿ ಯಾವುದೇ ನಿರ್ಬಂಧವಿಲ್ಲ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರದ ವರ್ಗಾವಣೆ ಮಾಡಬರಬಹುದು. ಹೀಗಾಗಿ ಅರ್ಜಿದಾರದ ಕಲಬುರಗಿಯನ್ನು ಸ್ಟೇಡಿಯಂನಲ್ಲಿ ಸೋಡ ನಿಯೋಜನೆ ಮಾಡುವುದರಿಂದ ವರ್ಗಾವಣೆ ಯಾವುದೇ ವ್ಯತ್ಯಾಸ ಕಂಡುಬರುವುದೆಂದು ಹೇಳ